ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವ ಮಾಹಿತಿ ಏನಪ್ಪ ಅಂದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಜಾಬ್ ಕಾರ್ಡನ್ನು ಪಡೆಯೋದು ಹೇಗೆ, ಜಾಬ್ ಕಾರ್ಡ್ಗೆ ಯಾರು ಅರ್ಜಿಯನ್ನು ಹಾಕಬಹುದು, ಹಾಗೆಯೇ ಜಾಬ್ ಕಾರ್ಡು ಯಾರ ಹತ್ರ ಇರುತ್ತೆ, ಅವರಿಗೆ ಸಂಬಳ ಎಷ್ಟು ಬರುತ್ತೆ, ಯಾಗನೇ ಯಾವಾಗ ಬರುತ್ತೆ, ಹಾಗೆಯೇ ಅವರಿಗೆ ವರ್ಷದಲ್ಲಿ ಎಷ್ಟು ದಿನ ಕೆಲಸ ಸಿಗುತ್ತೆ, ಹಾಗೆಯೇ ಈ ಜಾಬ್ ಕಾರ್ಡನ್ನು ಪಡೆಯಲು ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಯಾವುವು ಎಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ರೀತಿಯಾದ ಉಪಯುಕ್ತ ಮಾಹಿತಿ ನಮ್ಮ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಆಲ್ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಿ. ಸೊ ನಾನು ಅಪ್ಲೋಡ್ ಪತಂದಿ ವಿಡಿಯೋಗಳನ್ನು ನೀವು ನೋಡಬಹುದು ಸ್ನೇಹಿತರೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಜಾಬ್ ಕಾರ್ಡನ್ನು ಪಡೆಯಲು ಬೇಕಾದ ಡಾಕ್ಯುಮೆಂಟ್ಸ್ ಯಾವುವು ಅಂದರೆ, ಅರ್ಜಿದಾರನ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ಬ್ಯಾಂಕಿನ ಪಾಸ್ಬುಕ್ ಬೇಕಾಗುತ್ತೆ. ಸೊ ಈ ಬ್ಯಾಂಕಿನ ಪಾಸ್ಬುಕ್ನಲ್ಲಿ ಇವನು ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಆಗಿರಬೇಕು. ಹೌದು, ಮೊಬೈಲ್ ನಂಬರ್ ಲಿಂಕ್ ಆಗಿರುವಂಥ ಒಂದು ಆಧಾರ್ ಕಾರ್ಡ್ ಹಾಗೆಯೇ ಬ್ಯಾಂಕಿನ ಪಾಸ್ಬುಕ್ ಬೇಕಾಗುತ್ತೆ. ನಂತರ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ. ನಂತರ ಯಾರು ಅರ್ಜಿಯನ್ನು ಹಾಕಬಹುದು ಅಂದರೆ, ಬಿ ಪಿ ಎಲ್ ಕುಟುಂಬದವರು ಈ ಸ್ಕೀಮ್ ಈ ಜಾಬ್ ಕಾರ್ಡಿಗೆ ಅರ್ಜಿಯನ್ನು ಹಾಕಬಹುದು. ಹಾಗೆಯೇ ಬಡ ಜನರು, ಹಾಗೆಯೇ ಎಸ್ ಸಿ ಎಸ್ ಟಿ ಜನಾಂಗದವರು, ಹಾಗೆಯೇ ಹಿಂದುಳಿದ ವರ್ಗದ ಜನರು, ಕೂಲಿ ಕಾರ್ಮಿಕರು ಈ ಜಾಬ್ ಕಾರ್ಡಿಗೆ ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ. ನಂತರ ಜಾಬ್ ಕಾರ್ಡಿಗೆ ಅರ್ಜಿಯನ್ನು ಇಲ್ಲಿ ಸಲ್ಲಿಸಬೇಕು ಅಂದರೆ, ನಿಮ್ಮ ಊರಿನ ಗ್ರಾಮ ಪಂಚಾಯತಿಯ ಕಂಪ್ಯೂಟರ್ ಆಪರೇಟರ್ಗೆ ಸೂಕ್ತ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರು ಜಾಬ್ ಕಾರ್ಡನ್ನು ಕೊಡ್ತಾರೆ ಸ್ನೇಹಿತರೆ. ಹೌದು, ನಿಮ್ಮ ಊರಿನಲ್ಲಿರುವ ಗ್ರಾಮ ಪಂಚಾಯತಿಯ ಕಂಪ್ಯೂಟರ್ ಆಪರೇಟರ್ ಅವ್ರು ಕೊಟ್ಟರೆ ಅವ್ರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇಸ್ಕೊಂಡು ನಿಮಗೆ ಈ ಜಾಬ್ ಕಾರ್ಡನ್ನು ಕೊಡ್ತಾರೆ ಸ್ನೇಹಿತರೆ. ನಂತರ ಈ ಜಾಬ್ ಕಾರ್ಡ್ ಸಿಗಲು ಎಷ್ಟು ಸಮಯ ಬೇಕು ಅಂದರೆ, ನೀವು ಅರ್ಜಿ ಹಾಕಿದ 24 ಗಂಟೆಗಳ ಒಳಗೆ ಈ ಜಾಬ್ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ. ಹೌದು, ನೀವು ಗ್ರಾಮ ಪಂಚಾಯತಿ ಕಂಪ್ಯೂಟರ್ ಆಪ್ ಕೊಟ್ಟರೆ ಅವರು 24 ಗಂಟೆಯೊಳಗೆ ನಿಮಗೆ ಜಾಬ್ ಕಾರ್ಡ್ ಕೊಡ್ತಾರೆ. ಒಂದು ವೇಳೆ ನಿಮಗೆ ಜಾಬ್ ಕಾರ್ಡ್ ಸಿಗದಿದ್ದಾಗ ಪಂಚಾಯಿತಿಯ ಕಂಪ್ಯೂಟರ್ ಆಪರೇಟರ್ ಸಂಪರ್ಕಿಸಿ ಜಾಬ್ ಕಾರ್ಡನ್ನು ಪಡೆದುಕೊಳ್ಳಬಹುದು. ಅಥವಾ ನೀವೇ ಸ್ವಂತವಾಗಿ ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಹಾಕಿ ಜಾಬ್ ಕಾರ್ಡನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ನಿಮಗೆ ಈ ಆನ್ಲೈನ್ ಮೂಲಕ ಅರ್ಜಿ ಹಾಕಿ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಆನ್ಲೈನ್ ಮೂಲಕ ಜಾಬ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಿ ಪಡೆದುಕೊಳ್ಳಿ ಹೇಗೆ ಎಂದು ತಿಳಿಸ್ಕೊಡ್ತೀನಿ. ನಂತರ ಈ ಜಾಬ್ ಕಾರ್ಡ್ ಮಾಡಿಸಿದವರಿಗೆ ಎಷ್ಟು ದಿನ ಕೆಲಸ ಸಿಗುತ್ತೆ ಅಂದರೆ, ಜಾಬ್ ಕಾರ್ಡ್ ಮಾಡಿಸಿದವರಿಗೆ ತಿಂಗಳ 15 ದಿನ ಅಥವಾ 20 ದಿನ ಕೆಲಸ ಸಿಗುತ್ತೆ, ಅಥವಾ ವರ್ಷದಲ್ಲಿ 200 ದಿನದಿಂದ 250 ದಿನಗಳು ಈ ಜಾಬ್ ಕಾರ್ಡ್ನಲ್ಲಿ ಕೆಲಸ ಸಿಗುತ್ತೆ ಸ್ನೇಹಿತರೆ. ಹೌದು, ಕೆಲಸದ ಲಭ್ಯತೆ ಆಧಾರದ ಮೇಲೆ ಈ ಕೆಲಸ ಬರುತ್ತೆ. ನಂತರ ಜಾಬ್ ಕಾರ್ಡ್ ಮಾಡಿಸಿದವರಿಗೆ ಸಂಬಳ ಎಷ್ಟು ಸಿಗುತ್ತೆ, ಹಾಗೆ ಯಾವಾಗ ಸಿಗುತ್ತೆ ಅಂದರೆ, ಸಂಬಳವು ಒಂದು ದಿನಕ್ಕೆ ಕಳೆದ ವರ್ಷ ಅಂದರೆ 2021-22 289, ಆದರೆ ಈ ವರ್ಷ 2022-23 309 ಜಾಸ್ತಿ ಮಾಡಲಾಗಿದೆ ಸ್ನೇಹಿತರೆ. ಹೌದು, ಕಳೆದ ವರ್ಷ 289, ಆದರೆ ಈ ವರ್ಷ 309 ಜಾಸ್ತಿ ಮಾಡಲಾಗಿದೆ. ಹಾಗೆಯೇ ಸಂಬಳ ಯಾವಾಗ ಸಿಗುತ್ತೆ ಅಂದರೆ, ಸಂಬಳ ಅವರಿಗೆ ವಾರ ವಾರ ಅಥವಾ ತಿಂಗಳಿಗೆ ಒಂದು ಸಲ ಅಥವಾ ತಿಂಗಳು 2 ಸಲ ಅವರ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಸೊ ಅವರಿಗೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ನ ಅಕೌಂಟಿಗೆ ಈ ಸಂಬಳವು ಬರುತ್ತೆ. ಒಂದು ವೇಳೆ ಈ ಸಂಬಳ ಬರುತ್ತೆ ಹೇಗೆ ಅಂತ ನೀವು ಚೆಕ್ ಮಾಡಲು ನಿಮ್ಮ ಬ್ಯಾಂಕ್ನ ಅಕೌಂಟಿಗೆ ನಿಮ್ಮ ನಂಬರ್ ಲಿಂಕ್ ಮಾಡಬೇಕು. ಸೊ ನಿಮಗೆ SMS ಬರುತ್ತೆ ಅಥವಾ ನೋಟಿಫಿಕೇಶನ್ ಬರುತ್ತೆ. ಒಂದು ವೇಳೆ ನಿಮಗೆ ಸಂಬಳ ಬಂದಿಲ್ಲ ಅಂದರೆ, ನಿಮ್ಮ ಊರಿನ ಗ್ರಾಮ ಪಂಚಾಯತಿಯ ಕಂಪ್ಯೂಟರ್ ಆಪರೇಟರ್ ಸಂಪರ್ಕಿಸಿ ನೀವು ಸಂಬಳವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಈ ಉದ್ಯೋಗ ಖಾತ್ರಿಯ ಜಾಬ್ ಕಾರ್ಡ್ ಬಗ್ಗೆ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಅದರ ಬಗ್ಗೆ ಖಂಡಿತವಾಗಿ ವಿಡಿಯೋ ಮಾಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಬಂಧು ಬಳಗ ಸ್ನೇಹಿತರೆಲ್ಲರೂ ಶೇರ್ ಮಾಡಿ. ಯಾಕೆಂದರೆ ಈ ಸ್ಕೀಮ್ನ ಅನುಕೂಲ ಪ್ರತಿಯೊಬ್ಬರು ಸಿಗಲಿ ಜಾದ. ಈ ರೀತಿಯಾದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.